ಚಾಮರಾಜನಗರದ ಬಳಿಕ ತುಮಕೂರಿನಲ್ಲಿ ರೌಡಿಗಳಿಗೆ ಖಾಕಿ ವಾರ್ನಿಂಗ್ ಕೊಡಲಾಗಿದೆ. ಎಸ್, ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರೌಡಿಗಳಿಗೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಮಹಿಳಾ ಸಿಪಿಐ. ತುಮಕೂರಿನ ಜಯನಗರ ತಿಲಕ್ ಪಾರ್ಕ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ಸ್ಗಳ ಪರೇಡನ್ನು ನಡೆಸಿದ್ದಾರೆ. ಪರೇಡ್ ಸಂದರ್ಭದಲ್ಲಿ ತಿಲಕ್ ಪಾರ್ಕ್ ಠಾಣೆಯ ಸಿಪಿಐ ಪಾರ್ವತಮ್ಮ ರೌಡಿ ಶೀಟರ್ಗಳಿಗೆ ಖಡಕ್ಕಾದಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವು ಮಾಡ್ತಾ ಇರುವಂಥ ಕೆಟ್ಟ ಕೆಲಸಗಳನ್ನು ಬಿಡಿ, ಇಲ್ಲ ಏರಿಯಾನ ಬಿಟ್ಬಿಡಿ, ಇಲ್ಲ ಅಂದರೆ ಸರ್ವಾಂಗಗಳನ್ನು ಮುಚ್ಚಿಕೊಂಡಿರಿ. ಈ ರೀತಿಯಾಗಿ ಅವರದ್ದೇ ಭಾಷೆಯಲ್ಲಿ, ಪೊಲೀಸ್ ಭಾಷೆಯಲ್ಲಿ ರೌಡಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಇಲ್ಲಿ ಕರೆದಿರೋದು ನಿಮ್ಮ ಮುಖಗಳನ್ನು ನೋಡೋದಕ್ಕಲ್ಲ, ಬುದ್ಧಿ ಹೇಳೋದಕ್ಕೆ. ಬುದ್ಧಿ ಇರೋರು ತಿಳ್ಕೊಳ್ಳಿ, ನಾನು ಯಾವಾಗ ಬೇಕಾದರೂ ಗಂಟು ಮುಟ್ಟೆ ಕಟ್ಟೋಕ್ಕೆ ರೆಡಿ ಇದ್ದೀನಿ, ಹೋಗುವಾಗ ನಿಮಗೆಲ್ಲ ಸರಿಯಾಗಿ ಧೂಳು ಕೊಡವಿನೇ ಹೋಗೋದು. ಹೀಗೆ ಖಡಕ್ಕಾಗಿ ರೌಡಿಗಳಿಗೆ ಅರ್ಥ ಆಗೋ ಭಾಷೆಯಲ್ಲೇ ಪೊಲೀಸ್ ಅಧಿಕಾರಿ ಚಳಿ ಬಿಡಿಸಿದ್ದಾರೆ. ನಿಮ್ಮಂಥ ರೌಡಿಗಳಿಗೆ ಯಾಕೋ ಮದುವೆ, ನೀನು ಮದುವೆ ಮಾಡ್ಕೋಬೇಡ, ನೀನು ಬೀದಿ ಹೆಣ ಆಗ್ತೀಯ, ಹಾಗೆ ಹೀಗೆ ಅಂತ ಚೆನ್ನಾಗಿ ಉಗಿದು ಉಪ್ಪು ಹಾಕಿದ. ಎಸ್, ತುಮಕೂರಿನ ನಮ್ಮ ಪ್ರತಿನಿಧಿ ಯೋಗೇಶ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಯೋಗೇಶ್, ತಿಲಕ್ ಪಾರ್ಕ್ ಹಾಗೆ ಜಯನಗರ ರೌಡಿ ಶೀಟರ್ಸ್, ಆ ಒಂದು ಏರಿಯಾಗಳ ರೌಡಿ ಶೀಟರ್ಸ್ಗಳಿಗೆ ಪರೇಡ್ ನಡೆಸಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಸೊ ನಿಜಕ್ಕೂ ಕೆಟ್ಟ ಕೆಲಸ ಬಿಡದೇ ಇದ್ದರೆ, ಆ ಅಡ್ಡದಾರಿಯಲ್ಲಿ ಹೋದರೆ ನೀವು ಮತ್ತೆ ಇನ್ನೊಂದ್ಸತಿ ಒಳಗಡೆ ಹೋಗ್ತೀರಾ, ಬಾಲ ಬಿಚ್ಚಿದ್ರೆ ಕತ್ತರಿಸ್ತೀನಿ ಅಂತ ಹೀಗೆ ಅವರದ್ದೇ ಆದ ಭಾಷೆಯಲ್ಲಿ ಅವರಿಗೆ ವಾರ್ನನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಏನಿದೆ ಇದ್ರ ಬಗ್ಗೆ? ತುಮಕೂರು ತಿಲಕ್ ಪಾರ್ಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮೂರು ಸ್ಟೇಷನ್ಗಳು ಬರುತ್ತೆ. ಒಂದು ಹೊಸ ಬಡಾವಣೆ, ಮತ್ತೆ ಏನು ಜಯನಗರ ಪೊಲೀಸ್ ಠಾಣೆ. ಇಲ್ಲಿ ಸಾಕಷ್ಟು ಕಳ್ಳತನಗಳು ಮತ್ತೆ ರೌಡಿ ಶೀಟರ್ಗಳ ಹಾವಳಿ ಹೆಚ್ಚಾಗಿತ್ತು. ಇದು ಸಾರ್ವಜನಿಕರ ದೂರು ಕೂಡ ಕೇಳಿ ಬಂದಿತ್ತು. ಈಗ ಈ ಸಂಬಂಧಪಟ್ಟಂಗೆ ಏನು ಹೊಸದಾಗಿರ್ತಕ್ಕಂಥ ಎಸ್ ಪಿ ಕೂಡ ಏನು ನಿಟ್ಟಿನ ಕ್ರಮ ಕೊಡಬೇಕಂತ ಶಿಸ್ತಿನ ಆದೇಶನ ಕೊಟ್ಟಿದ್ದು. ಹಾಗಾಗಿ ತಿಲಕ್ ಪಾರ್ಕ್ ಹೊಸದಾಗಿ ಬಂದಂತ ಪಾರ್ವತಮ್ಮ ರೌಡಿಗಳ ಪೆರೇಡ್ಗಳನ್ನ ನಡೆಸಿದ್ದಾರೆ. ಇನ್ನು ಇಂಥ ಕೆಲಸಗಳನ್ನ ಬಿಡಬೇಕು, ಇಲ್ಲ ನಿಮ್ಮನ್ನ ಊರು ಬಿಡುತ್ತೇನೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಒಂದು ಏನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿರುವ ಅನೈತಿಕ ಚಟುವಟಿಕೆಗಳಿಗೆ ಮತ್ತು ರೌಡಿ ಶೀಟರ್ಗಳಿಗೆ ಕಡಿವಾಣ ಹಾಕೋದಕ್ಕೆ ಪೊಲೀಸ್ ಇಲಾಖೆ ಈಗ ಮುಂದಾಗಿದೆ ಅಂತ ಹೇಳ್ಬೋದು ಗುರುಪ್ರಸಾದ್. ಓಕೆ, ಈಗ ರೌಡಿ ಪರೇಡನ್ನ ನಡೆಸಿದ್ದಾರೆ. ಸೊ ಏನು ವಾರ್ನನ್ನು ಕೊಟ್ಟಿದ್ದಾರೆ, ಯಾಕೆಂದರೆ ಇನ್ನು ಮುಂದೆ ಏನಾದರೂ ರೌಡಿ ಚಟುವಟಿಕೆಗಳು ಕಂಡು ಬಂದರೆ, ಜೊತೆಗೆ ಕೆಲವರು ಇರ್ತಾರೆ ನಾವು ಬಿಟ್ಟು ಬಿಟ್ಟಿದ್ದೀವಿ ಅಂತ ಹೇಳಿಕೊಂಡೆ ರೌಡಿ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ. ತುಮಕೂರಿನಲ್ಲಿ ಇಂಥ ಅನೇಕ ಘಟನೆಗಳು ನಡೆದಿವೆ. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಹದ್ದಿನ ಕಣ್ಣನ್ನು ಇಡಲಾಗಿದೆ ಅಂತ? ಈಗಾಗಲೇ ಏನು ತಮ್ಮ ಪೊಲೀಸ್ ಠಾಣೆ, ವಿವಿಧ ಪೊಲೀಸ್ ಠಾಣೆ ಎಷ್ಟು ಜನ ರೌಡಿಗಳಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಒಂದು ವೃತ್ತಿನ ಸುತ್ತಿನ ಏನು ಪೆರೇಡ್ ಕೂಡ ಮಾಡಲಾಗಿದೆ. ಅವ್ರನ್ನ ಏನು ರಾಜಕೀಯ ಸಭೆ ಸಮಾರಂಭಗಳು, ಈಗಿನ ಗಣೇಶನ ಒಂದು ಹಬ್ಬ ಬಂದಿದೆ, ಆ ಸಂದರ್ಭ ಕೂಡ ತಮ್ಮ ಏನು ಚಟುವಟಿಕೆಯನ್ನ ಮಾಡಬಾರ್ದು, ಆ ಶಾಂತಿ ಭಂಗವನ್ನ ಮಾಡಬಾರ್ದು, ಎಲ್ಲವನ್ನು ಹಂಚಿಕೊಂಡು ಇರಬೇಕು ಅನ್ನೋ ರೀತಿಯಲ್ಲಿ ಲೇಡಿ ಪೊಲೀಸ್ ಏನು ಸಿಪಿ ವರ್ನ್ ಮಾಡಿದ್ದಾರೆ. ಒಟ್ಟಾರೆ ಇನ್ ಮುಂದೆ ಏನು ಎಲ್ಲ ಕೃತ್ಯಗಳಿಗೆ ಕಡಿವಾಣ ಹಾಕುವ ವಿಶ್ವಾಸವನ್ನ ಪೊಲೀಸ್ ಇಲಾಖೆ ವ್ಯಕ್ತಪಡಿಸಿದೆ. ಆದ್ರೆ ರೌಡಿ ಶೀಟರ್ಗಳು ಈ ಪೊಲೀಸ್ ಥ್ಯಾಂಕ್ ಯು ಯೋಗೇಶ್ ಮಾಹಿತಿಗೆ.